ಇದು ಅರ್ಥ ಆಗ್ಬಾರ್ದು. ನಿಮ್ಮ ದೃಷ್ಟಿಯಲ್ಲಿ ಅಲ್ಲ ಕರ್ನಾಟಕದ ಅತಿಯಾದ ಮಳೆ ಬಂದಿರೋದು ಬೆಂಗಳೂರಿಗೆ ಮಾತ್ರ, ಇನ್ನೆಲ್ಲೂ ಜಿಲ್ಲಾ ಕೇಂದ್ರ ರಾಜ್ಯ ಕೇಂದ್ರಗಳಿಗೆ ಬಂದಿಲ್ಲ ಅನ್ನೋ ಭಾವನೆಯಲ್ಲಿ ಚರ್ಚೆ ಆಗ್ತಾ ಇತ್ತಪ್ಪ ಇದು. ಅಧ್ಯಕ್ಷರೇ ನಾವು ಯಾವ್ದೇ ಇದೆಲ್ಲ ನಾವು ಎರಡು ದಿವಸದಿಂದ ಕೂತ್ಕೊಂಡಿಲ್ಲ, ಅದಕ್ಕೆ ಸಾಯ್ತಾ ಇದೀವಿ. ಬಂದ್ರೆ ನಮ್ಮವನು ಕಷ್ಟ ಸುಖ ಹೇಳ್ಕೊಳ್ಳೋಣ ಅಂತ. ನೀವು ಏನು ಇಲ್ಲ ಅಂತ ಅಂದ್ರೆ ಬೆಂಗಳೂರು ಬಗ್ಗೆನೆ ಬೆಂಗಳೂರು ಬೆಂಗಳೂರು ಅಂತ ಸತ್ತ ನಾವೇನ್ ಮಾಡೋಣ? ನಾವು ನಿಮಗೆ ಬೆಂಗಳೂರು ಮಾಹಿತಿ, ನಿಮ್ಮ ಲೋನ್ ಕೊಡೋರು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಕೊಡಲ್ಲ, ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ. ಹಾಗಾದ್ರೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಗೊತ್ತಾಗ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮಾತಾ ನಿಮ್ಗೆ ಐತೆ ಮಾಡ್ಕೊಂಡಿರಿ ನೀವು. ನಮ್ಮ ತಾಲೂಕು ಕೇಂದ್ರದಲ್ಲಿ ಏನೇನಾಗಿವೆ ಅಂತ ಹೇಳ್ಬಾರ್ದಾ? ಪ್ಲೀಸ್ ಕುತ್ಕೊಳ್ಳಿರಿ ಶಿವಲಿಂಗ ಸಭಾಧ್ಯಕ್ಷರೇ. ಈಗ ಪ್ಲೀಸ್ ತಗೊಳಿಂದ್ರೆ ಒಬ್ಬೊಬ್ರೆ ಎರಡೆರಡು ಮೂರ್ ಮೂರ್ ಗಂಟೆ ಆರಾರು ಗಂಟೆ ಹೊಡೆದ್ರೆ ನಾವ್ ಇನ್ಯಾತ ತಗೊಳ್ಳಿ. ವಿಶ್ವನಾಥ್ ಕುತ್ಕೊಳ್ಳಿ, ಬೆಂಗಳೂರು ಬಗ್ಗೆ ಕುತ್ಕೊಳ್ಳಿ, ನಿಗದಿ ಮಾಡ್ರಿ. ನಗರ ಪ್ರದೇಶ ಹಳ್ಳಿಗಾಡು ಪ್ರದೇಶಕ್ಕೂ ಕೊಡ್ಬೇಕು. ತಾಲೂಕು ಕೇಂದ್ರಗಳಲ್ಲಿ ಹಳ್ಳಿಗಳಲ್ಲಿ ಏನೇನಾಗಿದೆ ಅಂತ, ಎಷ್ಟು ಕೆರೆ ಹೋಗಿವೆ, ಎಷ್ಟು ಕಟ್ ರೋಡ್ ಹೋಗಿವೆ, ಏನೇನಾಗಿದೆ ಅಂತ ಹೇಳ್ಬಾರ್ದ ನಾವು? ಇದಾದ್ಮೇಲೆ ನಿಮ್ದೇ ಮಾತಾಡ್ತೀರ, ಹಳ್ಳಿಗಾಡ ಮೇಲೆ ಮಾತಾಡ್ತಾರೆ. ದಯವಿಟ್ಟು ನಮಗೂ ಮಾತಾಡಕ್ ಅವಕಾಶ, ಬರೀ ಬೆಂಗಳೂರು ಒಂದೇ ಅಲ್ಲ, ನಮಗೂ ತುಂಬಾ ತೊಂದರೆ ಆಗಿದೆ. ಅಲ್ಲ ಇಲ್ಲಿ ನಾನು ಅವತ್ತಿಂದ ನೋಡ್ತಾ ಇದ್ದೀನಿ, ನಾನು ಕೊಟ್ಟೇನು ಚರ್ಚೆ ಇಲ್ಲ ಇಲ್ಲಿ. ಕುತ್ಕೊಳ್ಳಿ ಕುತ್ಕೊಳ್ಳಿ. ಈಗ ನಾವು ಬೆಂಗಳೂರಿನವರು ಮಾತಾಡ್ತೀವಿ, ಶಿವಲಿಂಗೇಗೌಡರು ಅವರು ನೀವು ಮಾತಾಡಿ. ಬೆಂಗಳೂರು ಮಾನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹರಾಜ್ ಆಗಿದೆ ಸರ್, ಅದಕ್ಕೆ ಮಾತಾಡ್ತಾ ಇದ್ದೀವಿ. ನಮ್ಮ ಉಳ್ಕೊಂಡವಲ್ಲಿ ಬರ್ರಿ ಅಲ್ಲಿ ಎಸ್ ಕಟ್ಟೆ ಹೋಗಿ ತೋರಿಸ್ತೀವಿ. ನಮ್ಮ ಉಳ್ಕೊಂಡವಲ್ಲಿ ಲೋನ್ ಕೊಡೋರು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಕೊಡಲ್ಲ, ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ. ಹಾಗಾದ್ರೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಗೊತ್ತಾಗ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.